ಅದ್ ನನ್ನ ಮನೆ ಪಕ್ಕ ಇರೋರು. ಆಕ್ಚುಲಿ ನನ್ನ ಸ್ಕೂಲ್ ಕಾಲೇಜ್ ಎಲ್ಲ ನನ್ನ ಮನೆ ಪಕ್ಕ ಇರೋರು ಇದ್ದವರು. ಸೊ ಬೇಸಿಕಲಿ ಸೊಫಾಯಾ ಹೈಸ್ಕೂಲ್ ಮತ್ತೆ ಮೌಂಟ್ ಕಾರ್ಮೆಲ್ ಕಾಲೇಜ್. ಸೊ ತುಂಬಾ ಒಂದು ಬಾಲ್ಯದಲ್ಲಿ ಐ ಥಿಂಕ್ ನನ್ನ ಚೈಲ್ಡ್ಹುಡ್ ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಅಂದ್ರೆ ನಂದು ಆಲ್ ಗರ್ಲ್ಸ್ ಎಜುಕೇಷನ್, ಅದು ಆಲ್ ಗರ್ಲ್ಸ್ ಕಾನ್ವೆಂಟ್ ಸ್ಕೂಲ್ ಅದು. ಸೊ ಐ ಥಿಂಕ್ ಅಂದರೆ ಸ್ಟಡೀಸಲ್ಲಿ ಅಥವಾ ಅದು ಸ್ಪೋರ್ಟ್ಸಲ್ಲಿ ಅಂದರೆ ತುಂಬಾ ಒಂದು ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಸೊಫಾಯಾ ಹೈಸ್ಕೂಲ್. ಓಕೆ, ಆ್ಯಂಡ್ ಅಲ್ಲಿಂದ ತುಂಬ ಜನ ಇಂಡಸ್ಟ್ರಿಗೆ ಬಂದಿರೋರು ಇದ್ದಾರೆ, ಬಾಲಿವುಡ್ ಅಲ್ಲಿ ಇದ್ದಾರೆ, ಸ್ಯಾಂಡಲ್ವುಡ್ ಅಲ್ಲಿ ಇದ್ದಾರೆ. ಸೊ ನಿಮ್ಮ ನಿಮ್ಮ ಜೊತೆಗಿರೋರು ಯಾರಾದರೂ ಆ ಥರ? ಐ ಥಿಂಕ್ ದೀಪಿಕಾ ಪಡುಕೋನ್ ಅವರು 2 ಇಯರ್ಸ್ ನನ್ನ ಸೀನಿಯರು ಸೊಫಾಯಾ ಹೈಸ್ಕೂಲಲ್ಲಿ. ಸೊ ಯಾ, ಅವ್ರಿಗೆ ಗೊತ್ತಿತ್ತು ಸ್ಕೂಲಿಂದಾನೇ. ಸೊ ಆ್ಯಂಡ್ ಆಫ್ಕೋರ್ಸ್ ಮೌಂಟ್ ಕಾರ್ಮೆಲಲ್ಲಿ ಅವರು ಅಲ್ಲಿ ಬಂದಿದ್ರು. ಅದಾದ್ಮೇಲೆ ಅನುಷ್ಕಾ ಶರ್ಮಾನು ನಮ್ಮ ಸೇಮ್ ಬ್ಯಾಚ್. ಸೊ ಮಾಡ್ಲಿಂಗ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು ಅವಾಗ. ಸೊ ಅವ್ರ ಸಿನಿಮಾಗೆ ಬಂದ್ಮೇಲೆ ನೀವು ಸಿನಿಮಾಗೆ ಬಂದ್ಮೇಲೆ ಮತ್ತೆ ಭೇಟಿ ಆಗಿದ್ದು? ಒಂದ್ಸಲ ಭೇಟಿ ಆದೆ, ಒಂದ್ಸಲ ಆಕ್ಚುಲಿ ದೀಪಿಕಾ ಅವ್ರಿಗೆ ಮೀಟ್ ಮಾಡಿದೆ, ಅನುಷ್ಕಾ ಕೂಡ ಮೀಟ್ ಮಾಡಿದೆ. 100% ಅವ್ರಿಗೆ ನೆನಪಿತ್ತು, ಬಿಕಾಸ್ ತುಂಬಾ ವರ್ಷದಿಂದ ನಮ್ಗೆ ಗೊತ್ತಿರೋರು. ಸೊ ಅಫ್ಕೋರ್ಸ್ ಎಲ್ಲರೂ ಒಂದೇ ಇಂಡಸ್ಟ್ರಿಯಲ್ಲಿ ಇವಾಗ ಇದ್ದೀವಿ ಅಂದ್ರೆ it was a good experience meeting them again once again. Andre, I think ashtin change agila. I think ellaru heltare obru actor aadaga ella change agutte idagutte. I think bari nim cinema galu and they'll keep coming and you'll get a lot more fame and name, but I think our personality munche engidro ange irthare. I don't think there's a massive difference in personality alli, andre onde tara irutte. Okay, so Bangalore jothegina connection hege? Hutbeldidella illene, hutbeldidella illene. Bangalore hale Bangalore nodidiri, proper Bangalore hudgellar heltare neevu London inda bandidira anta. I said illa, nan bari acting course London nal maadirodu, andre nan modalne cinema Sajni London nal shoot agirodu. ಸೊ ಅದ್ ನೋಡ್ಬಿಟ್ಟು ಲವ್ಲಿ ಲಂಡನ್ ಒಂದು ಸಾಂಗ್ ಇತ್ತು. ಸೊ ಎಲ್ಲರೂ ಬಹುಶಃ ಅವ್ಳು ಲಂಡನ್ ಇಂದ ಅಂತ ಒಂದು ಫೀಲಿಂಗ್ ಇತ್ತು. ಬಟ್ ಹುಟ್ಟಿದ್ ಬೆಳೆದಿದೆಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಲವ್ ಟುವರ್ಡ್ಸ್ ಕನ್ನಡ ಯಾವಾಗ್ಲೂ ಇದ್ದೆ. ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು ಸ್ಕೂಲಲ್ಲಿ, ಕಾಲೇಜಲ್ಲಿ. ಅಂಡ್ ನಾನು ಆಕ್ಚುಲಿ ಕನ್ನಡ ತುಂಬ ಚೆನ್ನಾಗಿ ಬರೀತೀನಿ. ಇನ್ಫ್ಯಾಕ್ಟ್ ನನ್ನ ರೀಸೆಂಟ್ ಸಿನಿಮಾ ಗಾಳಿಪಟ 2 ಅಲ್ಲಿ ಒಂದು ಟೀಚರ್ ಪಾತ್ರ ಮಾಡಿದ್ದೀನಿ ಗೊತ್ತಿರ್ಬೋದು. ಸೊ ಅದರಲ್ಲಿ ಒಂದು ಸೀನ್ ಇದೆ, ನಾನು ಕನ್ನಡ ಬರೀಬೇಕು ಬೋರ್ಡಲ್ಲಿ. ಸೊ ಯೋಗರಾಜ್ ಸರ್ ಹೇಳ್ತಾ ಇದ್ರು ಈ ಥರ ಬರೀಬೇಕು ಈ ಇದು. ಐ ಸೆಡ್ ಸರ್ ನನಗೆ ಗೊತ್ತಿದೆ, ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಾಡಿದ್ದೀನಿ ಆ್ಯಂಡ್ ಮಾರ್ಕ್ಸ್ ಎಲ್ಲ 98% ಹೌದಾ ಅಂತ ಹೇಳ್ಬಿಟ್ಟು ಹೀ ಸ್ಟಾರ್ಟೆಡ್ ಸೇಯಿಂಗ್ ಸರಿ ಇದು ಬರೀರಿ ಅಂತ. ಸೊ ಐ ಸ್ಟಾರ್ಟೆಡ್ ಇನ್ಫ್ಯಾಕ್ಟ್ TV9 ಇಂಟರ್ವ್ಯೂ ಅಲ್ಲಿ ನಾನು ಬರೀತಾ ಇದ್ದೆ. ಸೊ ಅವ್ರಿಗೆ ಶಾಕ್ ಆಯಿತು, ನಿಮಗೆ ಬರೆಯಕ್ಕೆ ಆಗುತ್ತಾ ಅಂತ. ಐ ಸೆಡ್ 100% ಇನ್ ಫ್ಯಾಕ್ಟ್ ಸ್ಕ್ರಿಪ್ಟ್ ಎಲ್ಲ ಓದೋದು ಕನ್ನಡದಲ್ಲೇ. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಶರ್ಮಿಳ. ಇನ್ ಫ್ಯಾಕ್ಟ್ ನಾವು ಸಿನಿಮಾ ನೋಡುವಾಗ ಬರ್ದಾಗ ಹೌದು ಇದನ್ನ ಬಹುಶಃ ಪ್ರಾಕ್ಟೀಸ್ ಮಾಡಿ ಬರ್ದಿರ್ಬೋದು ಅಂತಾನೆ ತುಂಬಾ ಜನ ಅನ್ಕೊಂಡಿದ್ದಾರೆ. ಹೌದು, ಆಕ್ಚುಲಿ ನಾನು ಸ್ಕೂಲ್ ಕಾಲೇಜ್ ಅಲ್ಲಿ ಇದ್ದಾಗ ನಾನು ತುಂಬಾ ಓದ್ತಾ ಇದ್ದೆ. ಸೊ ನನ್ನ ಕನ್ನಡ ತುಂಬಾ ಬುಕ್ಕಿಶ್ ಅಂತ ಕೆಲವು ಜನ ಜನರಲ್ಲಿ ಹೇಳ್ತಾ ಇರ್ತಾರೆ. ಬಟ್ ನಾನು ಮಾತಾಡುವಾಗ ಒಂದು ಐ ಥಿಂಕ್ ದೇರ್ಸ್ ಸಮ್ ಸಾರ್ಟ್ ಆಫ್ ನರ್ವಸ್ನೆಸ್ ಅಂದರೆ ಮಾತಾಡುವಾಗ. ಬಟ್ ಆ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟಿಲ್ಲ. ಬಟ್ ಐ ಥಿಂಕ್ ಐ ಕ್ಯಾನ್ ಡೆಫಿನೆಟ್ಲಿ ಮ್ಯಾನೇಜ್ ರೈಟಿಂಗ್ ಆ್ಯಂಡ್ ರೀಡಿಂಗ್ ಟಾಕ್ ಅಂದರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ಲಂಡನ್ನಲ್ಲಿ ಹೇಗೆ ಅದು ಕೋರ್ಸ್ ಯಾವ ರೀತಿ ಮಾಡಿದ್ರಿ, ಯಾರು ಇದ್ರು ಅವಾಗ ನಿಮ್ಮ ಜೊತೆ? ಸೊ ನಮ್ಮ ಅತ್ತೆ ಅಲ್ಲಿ ಇರುವುದರಿಂದ ಅವ್ರದ್ದು ಹಂಗೆ ಸ್ವಲ್ಪ ಈಸಿ ಇತ್ತು ಅಂತ ಹೇಳ್ಬೋದು. ಬಿಕಾಸ್ ಅವರು ಆಲ್ರೆಡಿ ನಾನು ಬರೋ ಮುಂಚೆ ಅವರು ತಿಳ್ಕೊಂಡಿದ್ರು ಯಾವ ಆ್ಯಕ್ಟಿಂಗ್ ಸ್ಕೂಲ್ ಹೋಗಬೇಕು ಅಂತ, ಏನು ಮಾಡಬೇಕಂತ. ಫಸ್ಟು ನಾನು ಶುರು ಮಾಡಿದ್ದು 2 ತಿಂಗಳಿಗೆ ಆ್ಯಕ್ಟಿಂಗ್ ಕೋರ್ಸ್. ಅದಾದಮೇಲೆ ನಾನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ದಲ್ವಾ, ಅದಾದಮೇಲೆ ಐ ಎಕ್ಸ್ಟೆಂಡೆಡ್ ಫಾರ್ ಅನದರ್ 3 ಮಂತ್ಸ್. ಟೋಟಲಿ 5 ಮಂತ್ಸ್ ಆ್ಯಕ್ಟಿಂಗ್ ಕೋರ್ಸ್ ಮಾಡಿರೋದು. ಬಟ್ ಐ ಥಿಂಕ್ ಆ್ಯಕ್ಟಿಂಗಲ್ಲಿ ಏನಿದೆ ನಮ್ಮ, ಐ ಫೀಲ್ ಲೈಕ್ ಆ್ಯಕ್ಟಿಂಗಲ್ಲಿ ಅದು ಒಂಥರ ಇನ್ಹೆರೆಂಟ್ ಅಂದರೆ ಅದಿರಬೇಕು ನಿಮಗೆ, ಆ ಸ್ಕಿಲ್ ಇರಬೇಕು. ಇದು ಸುಮ್ಮನೆ ಒಂದು ಆ ಸ್ಕಿಲ್ನ ಡೆವಲಪ್ ಮಾಡೋಕ್ಕೆ ನಾವು ಸ್ಕೂಲ್ ಹೋಗೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೊಂದು ಜನರು ಕೇಳ್ತಾ ಇರ್ತಾರೆ ನಾವು ಹೆಂಗೆ ಆ್ಯಕ್ಟಿಂಗ್ ಮಾಡಲಿ, ಯಾವ ಸ್ಕೂಲ್ ಹೋಗಬೇಕು, ಇದು ಹೋಗಬೇಕು ಅಂದರೆ ತುಂಬ ದುಡ್ಡು ಖರ್ಚು ಮಾಡಿ ನಾವು ಆ ಸ್ಕೂಲ್ಗೆ ಹೋಗಬೇಕು, ಆ ಸ್ಕೂಲ್ ಹೋಗಿದ್ರೆ ಒಂದು ತುಂಬ ದೊಡ್ಡ ಆ್ಯಕ್ಟರ್ ಆಗ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ದಟ್ಸ್ ನಾಟ್ ವಾಟ್ ಇಟ್ ಈಸ್. ಆ್ಯಕ್ಟಿಂಗ್ ಅಂದರೆ ನಮ್ಮಲ್ಲಿ ಇರುತ್ತೆ, ಇಟ್ ಹ್ಯಾಸ್ ಟು ಬಿ ಅ ಟ್ಯಾಲೆಂಟ್. ಅಂದರೆ ಲೈಕ್ ಅ ಸ್ಪೋರ್ಟ್ ಅಲ್ವಾ ಇವಾಗ, ಇಟ್ ದಟ್ ಟ್ಯಾಲೆಂಟ್ ಕೆನ್ ಓನ್ಲಿ ಬಿ ಬ್ರಷ್ಡ್ ಬೈ ಆ್ಯಕ್ಟಿಂಗ್ ಸ್ಕೂಲ್ ಅಂತಲೇ ಹೇಳ್ಬೋದು. ಸೊ ಯಾ, ಐ ಥಿಂಕ್ ಈ ಆ್ಯಕ್ಟಿಂಗ್ ಸ್ಕೂಲ್ ಚೆನ್ನಾಗಿತ್ತು. ಅಂದರೆ ಅಷ್ಟೇನು ಫ್ಯಾನ್ಸಿ ಏನಿರಲಿಲ್ಲ, ಬಟ್ ಐ ಥಿಂಕ್ ಅಂದರೆ ಒಂದು ಲೆವೆಲ್ಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು. ಆ್ಯಂಡ್ ಎಸ್ಪೆಷಲಿ ಕ್ಯಾಮ್ರಾ ಆ್ಯಂಗಲ್ಸು, ಡೈಲಾಗ್ ಡೆಲಿವರಿ, ಅದರಲ್ಲೆಲ್ಲ ತುಂಬ ಹೆಲ್ಪ್ ಆಯಿತು. ಓಕೆ,